ಹಾಯ್ ಎವ್ರಿವನ್, ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪ್ರಥಮ ಪಿ ಯು ಸಿ ಪರೀಕ್ಷೆ ಕುರಿತು ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಡೌಟ್ನ ಕೇಳಿದರು. ಮೊದಲು ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪಾಸ್ ಮಾಡ್ತಾರೆ, ಪರೀಕ್ಷೆ ಹೇಗಿರುತ್ತೆ, ವ್ಯಾಲ್ಯೂಯೇಷನ್ ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ. ಇಲ್ಲಿ ನಿಮಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಥಮ ಪಿ ಯು ಸಿ ಪರೀಕ್ಷೆ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಪ್ರಥಮ ಪಿ ಯು ಸಿ ಪರೀಕ್ಷೆ ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಸೆಂಟರ್ ಇರೋದಿಲ್ಲ. ನಿಮ್ಮ ಶಾಲೆ ಸಾರಿ ನಿಮ್ಮ ಕಾಲೇಜ್ ಮಟ್ಟದಲ್ಲಿ ನಿಮಗೆ ಪ್ರಥಮ ಪಿ ಯು ಸಿ ಪರೀಕ್ಷೆ ನಡೀತದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಾಡ್ತಾರೆ. ನಂತರ ನಿಮ್ಮ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಸರ್ ನಿಮ್ಮ ಉತ್ತರ ಪತ್ರಿಕೆಯನ್ನು ನಿಮ್ಮ ನಿಮ್ಮ ಲೆಕ್ಚರ್ಸ್ ಅದೇ ರೀತಿ ನಿಮ್ಮ ನಿಮ್ಮ ಟೀಚರ್ಸ್ಗಳೇ ಇವೆಲಾಟ್ ಮಾಡಿ ನಂತರ ನಿಮಗೆ ಬೋರ್ಡ್ಗೆ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾರೆ. ನಂತರ ವಿದ್ಯಾರ್ಥಿಗಳ ರಿಸಲ್ಟನ್ನು ಕೂಡ ನೋಡ್ಕೋಬೋದು. ಇಲ್ಲೇ ಕೇಳ್ಬೋದು ವಿದ್ಯಾರ್ಥಿಗಳಿಗೆ ಎಲ್ಲರನ್ನು ಪಾಸ್ ಮಾಡ್ತಾರೆ ಅಂತ. ಇದು ನಿಮ್ಮ ನಿಮ್ಮ ಕಾಲೇಜು ಮಟ್ಟದಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಪಾಸ್ ಮಾಡ್ತಾರಂಥ ವಿದ್ಯಾರ್ಥಿಗಳು ಲೇಜಿ ಮಾಡೋಂಗಿಲ್ಲ, ವಿದ್ಯಾರ್ಥಿಗಳು ಸ್ಟಡಿ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ. ಕೆಲವೊಂದು ಕಾಲೇಜುಗಳಲ್ಲಿ ಮಾತ್ರ ಫೇಲ್ ಮಾಡ್ತಾರೆ. ವಿದ್ಯಾರ್ಥಿಗಳು ಎಷ್ಟಾಗುತ್ತಷ್ಟು ಬರಬೇಕಾಗುತ್ತೆ. ನಂತರ ಫಸ್ಟ್ ಪಿ ಯು ಸಿಗೆ ಕೂಡ ಸಪ್ಲಿಮೆಂಟ್ರಿ ಇದೆ. ಫೇಲ್ ಆದ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಬರೆದು ಮತ್ತೆ ಸೆಕೆಂಡ್ ಪಿ ಯು ಸಿಗೆ ಹೋಗ್ಬೋದು. ದ್ವಿತೀಯ ಪಿ ಯು ಸಿ ರೀತಿಯಲ್ಲೇ ಫಸ್ಟ್ ಪಿ ಯು ಸಿ ಪರೀಕ್ಷೆ ಸುಲಭ ಮಟ್ಟದಲ್ಲಿ ಇರುತ್ತೆ, ಎಮ್ ಸಿ ಕ್ಯೂ ಕೂಡ ಇರುತ್ತೆ ಅಂತೇಳಿ ಈ ಹಿಂದೆ ನೋಟಿಫೈ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಪರೀಕ್ಷೆ ಕೂಡ ನಡೀತದೆ ವಿದ್ಯಾರ್ಥಿ